ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ 65ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಸಂಪಿಗೆ ಭಾಗವತ, ಲಕ್ಷ್ಮೀಶ್ ತೋಳ್ಪಾಡಿ ವಿರಚಿತ, ಭಾಗ 17. ಕೃಷ್ಣ ಕಿರುಬೆರಳಲ್ಲಿ ಓಲಾಡಿದ ಗೋವರ್ಧನಗಿರಿ. ಕೃಷ್ಣ ಕಿರುಬೆರಳಲ್ಲಿ ಓಲಾಡಿದ ಗೋವರ್ಧನಗಿರಿ. ಒಮ್ಮೆ ಹೀಗಾಯಿತು. ಬೃಂದಾವನದ ಗೋಪ ಹಿರಿಯರೆಲ್ಲ ದೊಡ್ಡ ಸಡಗರದಲ್ಲಿದ್ದಂತೆ ಕಾಣಿಸುತ್ತಿತ್ತು. ಒಂದು ಬೆಳಿಗ್ಗೆ ಎಲ್ಲ ಸೇರಿದ್ದರು. ನೇತಾರನಾದ ನಂದಗೋಪನೊಡನೆ ವ್ಯವಸ್ಥೆಯ ಬಗ್ಗೆ ಮಾತುಕತೆ ನಡೆಯುತ್ತಿತ್ತು. ಕೃಷ್ಣ ಅಲ್ಲಿ ಸುಳಿದಾಡಿದ. ಹಿರಿಯರಿಗೆಲ್ಲ ಅವನ ಬಗ್ಗೆ ಮುಗ್ಧ ವ್ಯಾಮಿಶ್ರ ಭಾವ. ನೋಡುವುದಕ್ಕೆ 8 ವರ್ಷದ ಹುಡುಗ. ಅವನ ಇದುವರೆಗಿನ ಚರಿತ್ರೆಯೋ ಅದರ ಆಳ ಅಗಲ ನಿಲುಕದು. ನಂಬಲಾರೆವು, ನಂಬದೆ ಉಳಿಯಲಾರೆವು. ಕೃಷ್ಣನ ಬಗ್ಗೆ ಪ್ರೀತಿ ಮಾತ್ರ ಗಾಢ. ಏನು ಮಾತುಕತೆ ಎಂದು ಸಹಜವಾಗಿ ಕೇಳಿದ ಕೃಷ್ಣ. ತಂದೆ ನಂದ ಹೇಳಿದ, ಅಶ್ವಯುಜ ತದಿಗೆ ನಾಳದು ಬರುತ್ತದಲ್ಲ, ಅಂದು ಇಂದ್ರ ದೇವನಿಗೆ ಪೂಜೆ ನಡೆಯಬೇಕಾಗಿದೆ. ಅದಕ್ಕೆ ಇಷ್ಟೆಲ್ಲ ಸಡಗರ ನಮ್ಮ ಗೋಪರಿಗೆ. ಇಂದ್ರ ಪೂಜೆ ಯಾಕೆ? ಯಾಕಂತೆ? ನಂದನಿಗೆ ಪರಂಪರೆಯ ನಂಬಿಕೆಗಳ ಬಗ್ಗೆ ಮಗನಿಗೆ ಹೇಳುವ ಉತ್ಸಾಹ ಬಂತು. ಹೇಳಿದ, ಮಗು, ನಾವು ಕೊಲ್ಲ ಮಂದಿ. ನಮ್ಮ ಹಸುಗಳಿಗೆ ಹುಲ್ಲು ನೀರು ಸದಾ ಬೇಕು. ನಮಗೆ ಉಣ್ಣುವುದಕ್ಕೆ ಧಾನ್ಯಗಳು, ಅದಕ್ಕೆ ಮಳೆ, ಮಳೆಗೆರೆಯುವ ಮೋಡಗಳ ರಾಶಿ. ಇವಕ್ಕೆಲ್ಲ ಒಡೆಯ ಇಂದ್ರ. ಅಂತ ಇಂದ್ರನನ್ನು ಮಳೆಗಾಲ ಮೆಲ್ಲಗೆ ಕೊನೆಯಾಗುತ್ತಿರುವಂತೆ ದೊಡ್ಡದಾಗಿ ಪೂಜಿಸುವುದು ನಮ್ಮ ಪದ್ಧತಿಯಾಗಿದೆ. ಕೃಷ್ಣ ಈ ಮಾತಿಗೆ ಏನೋ ಚಿಂತಿಸುತ್ತಾ ಬದಲು ಹೇಳಿದ, ಇದೇನೋ ನಿಜವೇ, ಕೇಳುವುದಕ್ಕೂ ಚೆನ್ನಾಗಿದೆ. ಆದರೆ ಮುಖ್ಯವಾದ ಮಾತೆಂದರೆ ನಾವು ನಮ್ಮ ಅನುಭವವನ್ನು ನೋಡಬೇಕು. ನಂದ ಹೇಳಿದ, ನಮ್ಮ ಅನುಭವವನ್ನೇ ಹೇಳುತ್ತಿರುವುದು ಮಗು. ಹಿಂದಿನಿಂದ ನಡೆದುಕೊಂಡು ಬಂದದ್ದು. ಅಂದರೆ ಅನುಭವ ಬಹುಕಾಲ ಬಾಳಿಕೆಯ ಮೇಲೆ ನಿಂತಿರುವುದು. ಮಳೆ ಬಾರದೇ ಇದ್ದರೆ ನಮ್ಮ ಬದುಕಿನ ನಿರ್ವಹಣೆ ಹೇಗೆ? ಮಳೆ ಇಂದ್ರನ ಅಧೀನದಲ್ಲಿದೆ. ಅನುಭವವನ್ನು ನೋಡಬೇಕು ಎನ್ನುವಾಗ ಅನುಭವವನ್ನು ಇನ್ನೊಮ್ಮೆ ನೋಡಬೇಕು ಅಂತ. ಬಹುಕಾಲ ಮಾಡಿಕೊಂಡು ಬಂದಿದ್ದೇವೆ ಎಂದರೆ ಆದುದರಿಂದಲೇ ಅದನ್ನು ವಿಮರ್ಶಿಸಲೇಬೇಕು ಅಂತ. ಇಲ್ಲದಿದ್ದರೆ ಎಷ್ಟು ಸಂಭ್ರಮವಿದ್ದರೂ ಅದು ಹುಚ್ಚು ಸಂಭ್ರಮವಾಗಬಹುದು. ಪದ್ಧತಿಯನ್ನು ನಾವು ಮುಂದುವರಿಸದಿದ್ದರೆ ತೊಂದರೆಯಾದೀತು ಎಂಬ ಭಯ, ಕೈಬಿಟ್ಟರೆ ಪಾಪ ಎಂಬ ಭಾವ, ಈ ಎರಡರ ಮೇಲಿನಿಂದ ಹಿಂದಿನಿಂದ ಬಂದದ್ದು ಹಾಗೆ ನಡೆಯುತ್ತಿದೆಯಷ್ಟೆ. ಅನುಭವವನ್ನು ವಿಮರ್ಶಿಸದೆ ಇದ್ದರೆ ಆ ಅನುಭವವೇ ಭಯ ಮತ್ತು ಪಾಪ ಭಾವನೆಗಳನ್ನ ಹುಟ್ಟಿಸಿಬಿಡುತ್ತದೆ. ಅನುಭವ ಅದು ಯಾವುದೇ ಆದರೂ ನಮ್ಮನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಬೇಕಲ್ಲ. ಮಗು, ಏನೋ ಹೊಸ ಮಾತು ಆಡುತ್ತಿರುವೆ. ಅನುಭವವನ್ನು ವಿಮರ್ಶಿಸುವುದು ಎಂದರೆ? ವಿಮರ್ಶಿಸುವುದಕ್ಕೆ ಭಯವೇಕೆ ಅಪ್ಪ? ಬದುಕಿಗಾಗಿ ನಾವು ನಾನಾ ಕರ್ಮಗಳನ್ನು ಮಾಡಲೇಬೇಕಲ್ಲ. ಬೆಳೆ ಬರಬೇಕಾದರೆ ಮಣ್ಣನ್ನು ಉತ್ತು ಬಿತ್ತಿ ಸೆಗಣಿ ಗಂಜಳ ಸೇರಿಸಬೇಕಲ್ಲ. ಅಣ್ಣ ಬಲರಾಮನಂತೂ ನೇಗಿಲನ್ನೇ ಹೊತ್ತುಕೊಂಡು ತಿರುಗುವುದು ಅಭ್ಯಾಸ ಮಾಡಿದ್ದಾನೆ. ಅವನು ಕರ್ಮವೀರ. ಹಸುಗಳನ್ನು ಸಾಕೋದು ಎಂದರೂ ಅವುಗಳನ್ನು ಚೆನ್ನಾಗಿ ನೋಡಿಕೊಂಡು ಹಾಲು ಹಯನನ್ನು ನಗರಕ್ಕೆ ಒಯ್ದು ಮಾರುವ ತನಕವೂ ನಾವು ಕರ್ಮ ಮಾಡುತ್ತಲೇ ಇರಬೇಕಲ್ಲ. ಹೌದು, ಅದನ್ನು ಮಾಡುತ್ತಲೇ ಇದ್ದೇವಲ್ಲ ಮಗು. ಮಾಡುತ್ತಿದ್ದೇವೆ, ಅದನ್ನೇ ಒತ್ತಿ ಹೇಳುತ್ತಿರುವುದು ನಾನು. ಕರ್ಮ ಮಾಡುವುದಕ್ಕೆ ಮನುಷ್ಯನ ಅವತಾರವಾಗಿದೆ. ಕರ್ಮ ಮಾಡದೇ ಇದ್ದರೆ ಜೀವನವೇ ಇಲ್ಲ, ಲೋಕವೇ ಇಲ್ಲ. ಕರ್ಮದ ಮೇಲೆ ಲೋಕ ಜೀವನವೇ, ವಿಶ್ವ ಜೀವನವೇ ನಿಂತಿದೆ. ತಿಳಿಯಿತೆ ಅಪ್ಪ? ಅಂದರೆ ಪ್ರಕೃತಿಯೂ ಕರ್ಮ ಮಾಡುತ್ತಿದೆ. ಮಳೆ ಬರೋದು ಕೂಡ ಪ್ರಕೃತಿಯೇ ನಡೆಸುತ್ತಿರುವ ಕರ್ಮ. ಪ್ರಕೃತಿಯೇ ನಮ್ಮನ್ನು ಕರ್ಮದಲ್ಲಿ ತೊಡಗಿಸುತ್ತಿದೆ. ನೀವು ಇಂದ್ರ ಮಳೆಗರೆಯುತ್ತಾನೆ ಎಂದುಕೊಂಡರೂ ಅದೇನು ಅವನ ಅನುಗ್ರಹವಲ್ಲ, ಅದು ಅವನು ಮಾಡಲೇಬೇಕಾದ ಕರ್ತವ್ಯ ಎಂದು ತಿಳಿಯಿರಿ. ಅದನ್ನು ಅವನು ಮಾಡದೆ ಇರುವಂತಿಲ್ಲ. ನಮ್ಮ ಕರ್ಮದ ಮೇಲೆ ನಮಗೆ ಎಚ್ಚರದ ಅಭಿಮಾನವಿದ್ದಾಗ ಲೋಕವೆಲ್ಲ ಕರ್ಮನಿರತವಾಗಿರುವುದು ತಿಳಿಯುತ್ತೆ. ಆಗ ಭಯ ಪಾಪ ಎಂಬ ನಮ್ಮ ಮನವನ್ನು ಮುಸುಕಿದ ಈ ಕತ್ತಲೆ ಕಳೆದೀತು, ಅರಿವು ನಿಚ್ಚಳವಾದೀತು. ನಾವು ಮಾಡುವುದು ಏನಿದ್ದರೂ ಮಳೆ ಸುರಿಯದೇ ಇದ್ದರೆ ಎಲ್ಲವೂ ನಿಷ್ಫಲವಲ್ಲವೇ ಮಗು? ಮಳೆ ಸುರಿಯೋದು ಪರ್ಜನ್ಯನ ಇಚ್ಛೆಯಲ್ಲವೇ? ಪುಂಸಾಂ ಪುರುಷ ಕಾರಾಣಾಂ ಪರ್ಜನ್ಯ ಫಲ ಭಾವನಃ. ನಾವು ಮಾಡಿದ್ದಕ್ಕೆ ಅವನು ಫಲ ಕೊಡುತ್ತಾನೆ ಎನ್ನುವ ತಿಳುವಳಿಕೆ ಮೇಲ್ನೋಟಕ್ಕೆ ಸರಿ, ಆದರೆ ಫಲ ಕೊಡುವುದು ಎನ್ನುವುದು ಅವನು ಮಾಡಬೇಕಾದ ಕರ್ಮ. ನಮಗೆ ಫಲವಾಗಿ ಕಾಣಿಸುವ ಅವನ ಕರ್ಮವು ನಾವು ಮಾಡುವ ಕರ್ಮದ ಮೇಲೆ ನಿಂತಿದೆ ಎನ್ನುವ ತಿಳುವಳಿಕೆ ನಿಜವಾದ ಸರಿ. ಸರಿಯೇ ಸರಿ,
ತಿಳಿದವರು ಬಳಸುವ ಯಜ್ಞ ಎಂಬ ಪದವನ್ನು ಇಟ್ಟುಕೊಂಡು ನೋಡುವುದಾದರೆ ಯಜ್ಞವೆಂದರೆ ದೇವತೆಗಳು ಮಾಡಲೇಬೇಕಾದ ಕರ್ಮ. ಆದುದರಿಂದ ನಾವು ಮಾಡುವ ಕರ್ಮವೆಂದರೆ ಮನುಷ್ಯರು ಮಾಡಲೇಬೇಕಾದ ಯಜ್ಞ. ಕರ್ಮಕ್ಕೆ ಫಲ ಕೊಡುವ ಒಬ್ಬ ಈಶ್ವರನನ್ನು ಕಲ್ಪಿಸಿದರೂ ನಾವು ಕರ್ಮ ಮಾಡದೆ ಇದ್ದರೆ ಅವನು ಫಲ ಕೊಡುವುದು ಸಾಧ್ಯವೇ? ಅಸ್ತಿ ಚೇತ್ ಈಶ್ವರಃ ಕಶ್ಚಿತ್ ಫಲರೂಪ್ಯನ್ಯ ಕರ್ಮಣಾಂ ಕರ್ತಾರಂ ಭಜತೆ ಸೋಪಿ ನ ಹ್ಯಕರ್ತು ಪ್ರಭುರ್ಹಿ ಸಹ. ಅವನು ಫಲ ಕೊಡಲಾಗದೆ ಇದ್ದರೆ ಈಶ್ವರನಾಗುವುದು ಸಾಧ್ಯವೇ? ಆದುದರಿಂದ ಈ ಈಶ್ವರನೆಂಬವನನ್ನು ನಿಜವಾಗಿ ಈಶ್ವರನನ್ನಾಗಿ ಮಾಡಿದ್ದು ನಾವು, ನಮ್ಮ ಕರ್ಮ. ಇದು ಪಂಚೇಂದ್ರಿಯಗಳನ್ನು ಪಡೆದು ಭೂಮಿಯ ಮೇಲೆ ನಿಂತ ಕಾರ್ಮಿಕನಾದ ಮನುಷ್ಯನ ನಿಜ, ಮನುಷ್ಯನ ಅನುಭವ. ಈ ಅನುಭವವನ್ನು ಪ್ರಪಂಚದಲ್ಲಿ ಭಯ ಪಾಪಗಳು ನುಸುಳಿಕೊಳ್ಳುವುದಕ್ಕೆ ಏನು? ಹೊಸ ಲೋಕವನ್ನು ನೋಡುವಂತೆ ಆಗುತ್ತಿರುತ್ತದೆ ಕೃಷ್ಣ. ಸ್ವಲ್ಪ ಮುಜುಗರವೂ ಆಗುತ್ತಿದೆ, ನಾವು ಹಳಬರಲ್ಲವೇ? ಕೃಷ್ಣನ ಮುಖದಲ್ಲಿ ದೊಡ್ಡ ನಗು ಅರಳಿತು. ನಾನು ಹಳಬನೆ. ಎಷ್ಟು ಕಾಲದಿಂದ ಲೋಕ ಹೀಗೆ ನಡೆಯುತ್ತಿದೆ ಎಂಬ ಅರಿವು ಬಂದವರೆಲ್ಲ ಹಳಬರೆ. ಆ ಅರಿವು ಮಾತ್ರ ಅವರನ್ನು ಹೊಚ್ಚ ಹೊಸದಾಗಿ ಇಡುತ್ತದೆ. ಹಳಬ ಹೊಸಬ ಇಬ್ಬರು ಒಬ್ಬನಲ್ಲೇ ಇದ್ದಾರೆ ಎನ್ನಿಸುತ್ತಿದೆ ಅಪ್ಪ. ಅಂಜಿಕೆ ಮತ್ತು ಪಾಪಭಾವ, ಇದು ಹಳತಿನ ದೋಷ. ಇವಿಲ್ಲದೆ ಅನುಭವವನ್ನು ಪ್ರೀತಿಸುವುದೇ ಹೊಸತನ. ನಾವು ಗೋಕುಲವನ್ನು ಬಿಟ್ಟು ಬಂದೆವು, ಬೃಂದಾವನದಲ್ಲಿ ಮನೆ ಮಾಡಿಕೊಂಡೆವು, ಹೊಸಬರಾದೆವು. ಇನ್ನು ನಾನೆಲ್ಲಿಗೆ ಹೋಗಲಿದೆಯೋ ಬಲ್ಲವರಾರು? ಲೋಕ ಕರೆದಂತೆ ಕೇಳಿಸುತ್ತಿದೆ. ತಾಯಿಯ ಬಳಿ ಮಲಗಿರುವ ಮಗು, ತಾಯಿ ಹೆತ್ತ ಮಗು. ಹೌದು, ಅದೇ ತಾಯಿ ಹೆತ್ತದ್ದು ಬಲ್ಲವರಾರು? ಒಂದೊಮ್ಮೆ ಅಲ್ಲದಿದ್ದರೂ ಮಗುವನ್ನು ಬದಲಿಸಿದರೂ ಆಶ್ಚರ್ಯವಿಲ್ಲ. ತಾಯಿಗೆ ತನ್ನ ಪಕ್ಕದಲ್ಲಿ ಉಸಿರಾಡುವ ಮಗು, ತನ್ನ ಎದೆ ಉಣ್ಣುವ ಮಗು ತನ್ನ ಮಗುವೇ ಅಲ್ಲವೇ? ಆ ಮಗುವಿಗೂ ತಾಯಿ ಎಂದರೆ ತಾನು ಯಾರ ಹಾಲು ಉಂಡೆನೋ ಅವಳೇ ಅಲ್ಲವೇ? ಅದೇ ಇದು ಅನುಭವದ ನಿಜ. ನಮ್ಮ ಅನುಭವವೇ ನಮ್ಮ ಗರ್ಭಗೃಹ, ದೇವರಿರುವ ಜಾಗ. ನಮ್ಮ ಕರ್ಮ, ನಮ್ಮ ಅನುಭವ. ಇವಲ್ಲದೆ ಆ ದೇವರಿಗೆ ಬೇರೆ ಜಾಗವಿಲ್ಲ. ನಮ್ಮ ನಿಜವನ್ನು ನಾವೇ ಪಡೆಯಬೇಕಾಗಿದೆ. ಅನುಭವವನ್ನು ಇನ್ನೊಮ್ಮೆ ನೋಡಬೇಕು ಎನ್ನುವ ನಿನ್ನ ಮಾತು ಈಗ ಸ್ವಲ್ಪ ತಿಳಿಯುತ್ತಿದೆ ಕೃಷ್ಣ. ಅಂದರೆ ಏನು ಮಾಡಬೇಕೆನ್ನುತ್ತಿ ನೀನು? ಇಂದ್ರ ಹಬ್ಬ ಬೇಡ ಎನ್ನುತ್ತೀಯೇ? ಹುಡುಗರೆಲ್ಲ ಬಹಳ ಉತ್ಸಾಹದಲ್ಲಿದ್ದಾರೆ. ಹಬ್ಬ ಬೇಡ ಎನ್ನುವವನೇ ನಾನು. ತನ್ನ ಕರ್ಮದಲ್ಲಿ ತಾನು ತೊಡಗಿರುವ ಮನುಷ್ಯನನ್ನು ಕಂಡರೆ ದೇವತೆಗಳ ಕಣ್ಣಿಗೆ ಹಬ್ಬವಾಗಬೇಕು. ಹಾಗೆ ಮಾಡೋಣ. ನೋಡಿ, ಅಲ್ಲಿ ಕಾಣಿಸುತ್ತಿದೆಯಲ್ಲ ಬೆಟ್ಟ ಗೋವರ್ಧನಗಿರಿ, ಅದನ್ನು ನೋಡುವಾಗಲೇ ಕಣ್ಣಿಗೆ ಹಬ್ಬವಾಗುವುದಿಲ್ಲವೇ? ಎಷ್ಟು ಜೀವಿಗಳಿಗೆ ಆಶ್ರಯವಿದು ಈ ಬೆಟ್ಟ. ನಿಜಕ್ಕಾದರೆ ಈ ಗಿರಿಯೇ ದೇವತಾತ್ಮ. ಈ ಬೆಟ್ಟವನ್ನೇ ನಮ್ಮ ಹಬ್ಬದ ಕೇಂದ್ರವನ್ನಾಗಿ ಮಾಡೋಣವಂತೆ. ಅಂದರೆ ತಂದೆ, ಮನುಷ್ಯರು ಇಂದ್ರಾದಿ ದೇವತೆಗಳನ್ನ ಪೂಜಿಸುತ್ತಾರೆ. ಪೂಜಿಸುವ ಮನುಷ್ಯ ಒಂದು ಬದಿ, ಪೂಜೆಗೊಳ್ಳುವ ದೇವತೆಗಳು ಇನ್ನೊಂದು ಬದಿ. ದೇವತೆಗಳು ಕಾಣಿಸಿಕೊಳ್ಳುವುದಿಲ್ಲ, ದೇವತೆಗಳನ್ನು ಪೂಜಿಸುತ್ತಾ ತನ್ನನ್ನೇ ತಾನು ಮನುಷ್ಯ ಪೂಜಿಸಿಕೊಳ್ಳುತ್ತಾನೆ. ಈ ನಡುವೆ ನಿಸರ್ಗ ಇದೆ, ಕಣ್ಣಿಗೆ ಕಾಣುತ್ತಿರುವ ನಮ್ಮ ಅನುಭವದ ಭಾಗವಾಗಿರುವ ನಿಸರ್ಗ, ಪ್ರಕೃತಿ. ಕಣ್ಣ ಮುಂದಿರೋದನ್ನು ನಿರ್ಲಕ್ಷಿಸಬಾರದು. ನಿರ್ಲಕ್ಷಿಸಿದರೆ ಕಾಣದೆ ಇರೋದನ್ನ ಅನುಭವಿಸಬಲ್ಲ ಸೂಕ್ಷ್ಮ ಕೂಡ ಕಳೆದು ಹೋಗಬಹುದು. ಬನ್ನಿ, ಹೋಗೋಣ ಬೆಟ್ಟದಲ್ಲಿ ಹಬ್ಬ ಮಾಡೋಣ. ತಂದೆ ಮಕ್ಕಳ ನಡುವಿನ ಮಾತು ಕೇಳುತ್ತಿದ್ದ ಗರ್ಗರಿಗೆ ಪರಮಾಶ್ಚರ್ಯವಾಯಿತು. ಅವರಿಗೆ ಅನ್ನಿಸಿತು, ಇದು ವಯಸ್ಸಿಗೆ ಮೀರಿದ ಮಾತು, ಮನುಷ್ಯ ಪ್ರಜ್ಞೆಗೆ ಮೀರಿದಂತಿರುವ ಮಾತು, ಭೂಮ್ಯಾಕಾಶಗಳೇ ಒಪ್ಪುವ ಮಾತು, ಬೆಟ್ಟಗಳೇ ತಲೆದೂಗುವಂತ ಕುಣಿದಾಡುವಂತ ಭೂಮಿಯಿಂದ ನಾಲ್ಕಂಗುಲ ಮೇಲೆ ನಿಲ್ಲಬಲ್ಲಂತ ಮಾತು. ದೇವತೆಗಳಿಗೆ ಅಮೃತ ಸಿಗಬೇಕಾದರೆ ಮಂದರ ಎನ್ನುವ ಬೆಟ್ಟವನ್ನು ಕಡೆಗೋಲಾಗಿಸಬೇಕಾಯಿತು. ಆ ಕಥೆಯೇ ಬೇರೆ ಈಗ ಒಂದು ಅರ್ಥದಲ್ಲಿ ಈಗ ಹೊಳೆಯುತ್ತಿದೆ. ಇದೇ ಸರಿ, ಈ ಹುಡುಗ ದೇವರ ಅವತಾರವೇ, ದೇವರೇ. ಹಾಗೆ ಬೃಂದಾವನದ ಹಿರಿಯರು, ಹುಡುಗರು, ಹೆಂಗಸರು ಸೇರಿ ಗೋವರ್ಧನವನ್ನು ಸೇರಿದರು. ದೊಡ್ಡ ಹಬ್ಬವಾಗಿ ಹೋಯಿತು. ಎಲ್ಲರೂ ಸೇರುವುದೇ ಒಂದು ಹಬ್ಬ. ಕೂಡುಗಟ್ಟಿನ ಜಾಗವಾದ ಗೋವರ್ಧನವೇ ಹಬ್ಬದ ಕೇಂದ್ರವಾಯಿತು. ಹಸುಗಳನ್ನು ಮುಂದಿಟ್ಟುಕೊಂಡು ಬೆಟ್ಟವನ್ನು ಸುತ್ತಿದರು. ಗೋಪಿಕೆಯರು ವೀರಗಾಥೆಯನ್ನು ಹಾಡಿದರು. ಬ್ರಾಹ್ಮಣರು ಸ್ವಸ್ತಿ ವಾಚನ ಹಾಡಿದರು. ಹುಡುಗರು ಕುಣಿದಾಡಿದರು. ಕೆನೆ ಮೊಸರಿನ ಊಟವಾಯಿತು. ಈ ಎಲ್ಲದರ ನಡುವೆ ಕೃಷ್ಣನಿಗೆ ಗೋವರ್ಧನಗಿರಿಯ ಜೊತೆಗೆ ತಾದಾತ್ಮ್ಯ ಭಾವವೇ ಉಂಟಾಗಿ ಅವನು ಆವಿಷ್ಟನಾದನಂತೆ. ಬೆಟ್ಟಕ್ಕೆ ಇರಿಸಿದ್ದ ಬಲಿಯನ್ನು ತಾನೇ ಉಂಡನಂತೆ. ಇಂದ್ರನಿಗೆ ಸಿಟ್ಟೇರಿತು. ಅನೂಚಾನವಾಗಿ ನಡೆದು ಬಂದ ಪದ್ಧತಿಗೆ ತಡೆಯಾಯಿತು. ವಿಶ್ವ ಮನಸ್ಸಿಗೆ ಅಭ್ಯಾಸವಾಗಿ ಹೋದ ಚಟವೊಂದು ಪೂರೈಸಲ್ಪಡದೆ ಇದ್ದಾಗ ಇಂದ್ರನಿಗೆ ಆಗ್ರಹ ಉಂಟಾಯಿತು. ಮನುಷ್ಯರಿಗೆ ಭಯ, ದೇವತೆಗಳಿಗೆ ಆಗ್ರಹ. ಬಹಳ ಹಳಬರಾದದರಿಂದ ಪೂರ್ವಾಗ್ರಹ. ಆಗ್ರಹದ ಪರಿಣಾಮವೋ ಎಂಬಂತೆ ಮಳೆ ನಿಲ್ಲದೆ ಧಾರಾಕಾರ ಸುರಿಯಿತು. ಆಲಿ ಕಲ್ಲುಗಳ ಮಳೆ.
ಬೃಂದಾವನದಲ್ಲಿ ನೆರೆಯೇರಿತು. ಜೀವನ ತತ್ತರಿಸಿತು. ಇದು ಇಂದ್ರನ ಕೋಪವೆಂದೇ ಎಲ್ಲರೂ ಬಗೆದರು. ಕೃಷ್ಣ ಹೇಳಿದನಂತೆ, ಇಂತಹ ಸಂಕಟ ಬಾರದೆ ಬೆಟ್ಟವೊಂದು ಕೊಡಬಹುದಾದ ಆಶ್ರಯವೇನು ಎಂದು ತಿಳಿಯುವುದಿಲ್ಲ. ಎಲ್ಲರೂ ಬನ್ನಿ, ಬೆಟ್ಟದ ಮರೆಯಲ್ಲಿ ನಿಲ್ಲೋಣ ಎಂದನಂತೆ. ಮರೆಯಲ್ಲಿ ಕೃಷ್ಣ ತನ್ನನ್ನು ಗೋವರ್ಧನಗಿರಿ ಎಂದೇ ಬಗೆದು ಆವಿಷ್ಟನಾದವನು ತನ್ನನ್ನು ತಾನೇ ಎತ್ತರಿಸಿಕೊಂಡನಂತೆ. ಹಾಗೆಯೇ ಬೆಟ್ಟವನ್ನು ಎತ್ತಿದನಂತೆ. ಎತ್ತಿದರೆ ಲೀಲೆ ಎಂಬಂತೆ ಎತ್ತಬೇಕು, ಅಂದರೆ ಕಿರುಬೆರಳಿನಿಂದಲೇ ಎತ್ತಬೇಕು. 8 ವರ್ಷದ ಹುಡುಗ ಅವನ ಕಿರಿಬೆರಳು, ಅದರ ಮೇಲೆ ನಿಂತಿರುವ ಗೋವರ್ಧನಗಿರಿ. ಬೆಟ್ಟವೆಂದೇನು, ಇಡೆಯ ಬ್ರಹ್ಮಾಂಡವೇ ಹುಡುಗನ ಕಿರಿಬೆರಳಿನ ಮೇಲೆ ನಿಂತಿದೆ. ಮಕ್ಕಳ ಕನಸುಗಳೆಲ್ಲ ಅಂಗೈಯಲ್ಲಿ ಗೆರೆಗಳಾಗುತ್ತವಂತೆ. ಕಿರಿಬೆರಳಿನ ಕನಸು ಬೆಟ್ಟವನ್ನು ಎತ್ತುವುದು. ಬೆಟ್ಟದ ಪ್ರೀತಿ ದೊಡ್ಡದು, ಬೆಟ್ಟದಷ್ಟು ಪ್ರೀತಿ. ಅದು ಕೃಷ್ಣನ ಕಿರುಬೆರಳಿನಲ್ಲಿ ಓಲಾಡುತ್ತಾ ನಿಲ್ಲುವುದಕ್ಕೆ ಒಪ್ಪಿಬಿಟ್ಟಿತು. ತಾನು ಕಾಣದ ಕೈಯ ಮೇಲೆ ನಿಂತಿರುವುದು ಗೋವರ್ಧನಕ್ಕೆ ಎಂದು ಮರೆತಿರಲಿಲ್ಲ. ಅದು ಇಂದ್ರನಿಗೆ ಮರೆತಿತ್ತು. ಕೃಷ್ಣ ಹೇಳಿದ್ದು ಸರಿ ಇರಬಹುದು. ಮನುಷ್ಯರ ಅತಿ ವಿನಯ, ಕೀಳರಿಮೆ ದೇವತೆಗಳ ಅಹಂಕಾರಕ್ಕೆ ಕಾರಣವಾಗಬಹುದು. ಪರಸ್ಪರ ಭಾವಯಂತಹ ಎನ್ನುವುದು ಕೃಷ್ಣನ ನುಡಿಗಟ್ಟು. ದೇವತೆಗಳು ಮತ್ತು ಮನುಷ್ಯರ ಪರಸ್ಪರತೆಯ ಅಹಂಕಾರವನ್ನು ನಿಯಂತ್ರಿಸುವ ಮಾತಾಗಿದೆ ಅದು. ನೀನು ಕರ್ಮದಲ್ಲಿ ತೊಡಗು, ಫಲವನ್ನು ತ್ಯಾಗ ಮಾಡು ಎಂದಾಗ ಅದು ದೇವತೆಗಳ ಅಹಂಕಾರವನ್ನು ಧಿಕ್ಕರಿಸು, ನಿನಗೆ ಆ ಶಕ್ತಿ ಇದೆ ಎಂಬ ಅರ್ಥವನ್ನು ಹೊಳೆಯಿಸತಕ್ಕ ಮಾತಾಗಿದೆ. ಇಂದ್ರನಿಗೆ ಈಗ ಕಾಣದ ಕೈಯ ನೆನಪಾಯಿತು. ಅದರ ಪ್ರತೀಕವಾಗಿ ಕೃಷ್ಣನ ಕಿರಿಬೆರಳು ಕಾಣಿಸಿತು. ತನ್ನ ಅಹಂಕಾರ ಬೆಟ್ಟದಷ್ಟಿತ್ತು ಎಂದು ಸಂಕೋಚವಾಯಿತು. ಇಂದ್ರ ಆ ಕಿರು ಬೆರಳಿಗೆ ಕೈ ಜೋಡಿಸಿದನಂತೆ. ಮನ್ನಿಸು ಗೊಲ್ಲರ ಹುಡುಗ ಎಂದನಂತೆ. ಮಜ್ಜಿಗೆಯಲ್ಲಿ ಬೆಣ್ಣೆಯಂತೆ ತೇಲುವ ಮನಸ್ಸನ್ನು ಕೊಡು ಎಂದು ಬೇಡಿದನಂತೆ. ನಿನ್ನ ಕೃಪೆಯಿದ್ದರೆ ಬೆಟ್ಟವು ಮೇಲೇರಬಹುದು, ಇಂದ್ರನು ಕೆಳಗಿಳಿಯಬಹುದು ಎಂದನಂತೆ. 1000 ಕಣ್ಣಿದ್ದರೂ ಮದಾಂಧನಾಗಬಹುದು, ನನ್ನದು ತಪ್ಪಿತು ಎಂದನಂತೆ. ಮನುಷ್ಯರಲ್ಲಿ ಭಯವನ್ನು ಪಾಪಭಾವವನ್ನು ಉಂಟು ಮಾಡಿದ್ದು ನಮ್ಮ ಮದಾಂಧತೆಯೇ ಎಂದು ಒಪ್ಪಿಕೊಂಡನಂತೆ. ನಾವು ಪೂಜೆಗೊಳ್ಳುತ್ತಿರುವುದು ಯಾಂತ್ರಿಕವಾಗಿ ಬಿಟ್ಟದ್ದು ತಿಳಿಯದೆ ಹೋಯಿತು ಎಂದು ತೋಡಿಕೊಂಡನಂತೆ. ನೀನು ಬೆಟ್ಟವನ್ನು ಎತ್ತಿದ್ದು, ನನ್ನ ಅಹಂಕಾರದ ಬೆಟ್ಟ ಕುಸಿಯುವಂತೆ ಮಾಡಿದ್ದು ಎರಡೂ ನಿಜ ಎಂದು ಕೃಷ್ಣನ ಕಿರಿಬೆರಳನ್ನು ಅದರ ತುದಿಯಲ್ಲಿ ನಿಂತ ಬೆಟ್ಟವನ್ನು ಅಚ್ಚರಿಯ ಕಣ್ಣುಗಳಿಂದ ನೋಡಿದನಂತೆ. ಕೃಷ್ಣ ನಗುತ್ತ ಹೇಳಿದ, ರಾಕ್ಷಸರು ಭೂಭಾರಕರು ಎನ್ನುತ್ತಾರೆ, ನೀವು ದೇವತೆಗಳು ಏನು ಕಡಿಮೆ ಇಲ್ಲ. ಹೋಗಲಿ ಬಿಡು, ನಾನು ಬೆಟ್ಟ ಎತ್ತಿದ್ದು ಈ ಗೋವಳರಿಗಾಗಿ ಅಲ್ಲ, ಅದು ನಿನಗಾಗಿ, ನಿನಗಾಗಿ ಮಾಡಿದ ಇಂದ್ರಜಾಲ ಎಂದುಕೋ. ನಿಜವಾದ ತಿಳುವಳಿಕೆಗೆ ಈ ಗೊಲ್ಲರನ್ನು ನೋಡು. ಬೆಟ್ಟ ಎತ್ತಿದ ಮಾತು ಬಿಡು. ಒಂದು ಹುಲ್ಲು ಗರಿಕೆಯು ದೇವರ ಇಚ್ಛೆ ಇಲ್ಲದೆ ಅಲ್ಲಾಡದು ಎನ್ನುತ್ತಾರೆ ಇವರು, ಇದು ತಿಳುವಳಿಕೆ. ಹುಲ್ಲು ಹಸು ಈ ಗೋಪಾಲಕರು, ಇವರ ಈ ತಿಳುವಳಿಕೆ ಹೇಗೆ ಒಂದಾಗಿದೆ ನೋಡು. ನಾನು ಬೆಟ್ಟಗೆತ್ತಿ ನಿನಗೆ ದೇವರಾಗಬೇಕಾಯಿತು, ಅದು ನಿನ್ನ ತಿಳುವಳಿಕೆಯ ಮಟ್ಟ. ಗೋವಳರಿಗೆ ದೇವರು ಹುಲ್ಲು ಗರಿಕೆಯಲ್ಲೂ ಇದ್ದಾನೆ, ಅವರ ನಡುವೆ ನಡೆದಾಡಿ ಈ ಅರಿವು ನನಗೆ ಬಂತು ಎಂದನಂತೆ. ಹೊಸ ಅರಿವು ಹೊತ್ತು ಇಂದ್ರ ಮರಳಿದ. ಕೃಷ್ಣ ಬೆಟ್ಟ ಎತ್ತಿದ ಅದ್ಭುತವನ್ನು ಆಚರಿಸಬೇಡವೇ ಎಂದು ಗೋವಳರಿಗೆ ತೀವ್ರವಾಗಿ ಅನ್ನಿಸಿತು. ಅವರು ಆ ಗೋವರ್ಧನದಲ್ಲಿ ಗೋವಿಂದನಾದ ಕೃಷ್ಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದರಂತೆ. ಇದು ಕೃಷ್ಣನಿಗೆ ಗೊಲ್ಲರು ನಡೆಸಿದ ಅಗ್ರ ಪೂಜೆ. ಬಣ್ಣಕ್ಕೆ ಪರಿಮಳವೂ ಇರುವುದೇ. ನಂದನ ಮಗ ಕೃಷ್ಣ ಬೆಟ್ಟ ಎತ್ತಿದನಂತೆ. ಆ ಬೆಟ್ಟದ ಅಡಿನೆರಳಿನಲ್ಲಿ ಗೋವಳರೆಲ್ಲ ನೆರೆದರಂತೆ. ಭೀಕರವಾಗಿ ಸುರಿದ ಮಳೆ, ಒಕ್ಕೇರಿದ ನೆರೆಯ ಹಾಗೆ ತಾವು ಏನು ಹಾನಿಯಾಗದಂತೆ ಪಾರಾದರಂತೆ ಎಂದು ಕತೆ ಹಬ್ಬಿತು. ಮಳೆ ನೆರೆಯ ಸುದ್ದಿ ಕಂಸನಿಗೂ ಮುಟ್ಟಿತು. ತಾನು ಮಾಡಲಾಗದೆ ಇದ್ದುದನ್ನು ಇಂದ್ರ ಮಳೆಯ ದೊರೆ ಮಾಡುತ್ತಿದ್ದಾನೆ ಎಂದುಕೊಂಡ. ಈಗ ಗೋವರ್ಧನದ ನೆರಳಿನಲ್ಲಿ ಎಲ್ಲರೂ ಸುರಕ್ಷಿತವಾಗಿ ನೆರೆದಿದ್ದಾರೆ ಎಂದು ವಾರ್ತೆ. ಏನು, ಈ ಹಸು ಮೇಯಿಸುವ ಮಂದಿ ತಮ್ಮದೇ ಪಾಳೆಯ ಪಟ್ಟು ಮಾಡಿಕೊಳ್ಳುತ್ತಾರೆ ಅಂತೇನು ಎಂದು ಅಬ್ಬರಿಸಿದ ಮಥುರೆಯ ದೊರೆ. ಅದೇನೋ ತಿಳಿಯದು, ಆದರೆ ಆ ಗುಡುಗನಲ್ಲಿ ಗೋವಳರು ತಮ್ಮ ನಾಯಕನನ್ನು ಕಂಡುಕೊಂಡಿದ್ದಂತೂ ನಿಜ ಎಂದರು ಸುದ್ದಿ ತಿಳಿದ ಮೇಲೆ ಅವನ ಪರಿವಾರದ ಜನ. ಅದಕ್ಕೇನು ಪುರಾವೆ ಎಂದು ಕೇಳಿದ. ಮಳೆ ನಿಂತ ಮೇಲೆ ಬೆಟ್ಟವನ್ನು ಇದ್ದಲ್ಲೇ ಇರಿಸಿದ ಮೇಲೆ ಆ ಗೋವರ್ಧನದಲ್ಲೇ ಪಟ್ಟಾಭಿಷೇಕವನ್ನು ಕೃಷ್ಣನಿಗೆ ಮಾಡಿದರಂತೆ. ಇದೇ ಪುರಾವೆ ಎಂದರು. ಪಟ್ಟಾಭಿಷೇಕ ಮಥುರೆಗೆ ತಿಳಿಸದೆ, ನಮ್ಮ ಒಪ್ಪಿಗೆಯನ್ನು ಪಡೆಯದೆ ಇದು ಕೈ ಮೀರುತ್ತಿದೆ ಎಂದು ಕಂಸ ಬುಸುಗುಟ್ಟಿದ. ಗೋಕುಲಕ್ಕೆ ವೃಂದಾವನಕ್ಕೆ ಕಳುಹಿಸಿಕೊಟ್ಟ ನಮ್ಮ ಜನರೆಲ್ಲ ವಿಫಲರಾದರು. ಆ ಗುಂಪೆ ಕರಗಿ ಹೋಯಿತು. ಊತನೆಯಿಂದ ತೊಡಗಿ ಶಕಟ, ಕೇಶಿ, ತೃಣಾವರ್ತ, ಧೇನುಕ ಇತ್ಯಾದಿ ಬಿರುದಾಂಕಿತರೆಲ್ಲ ಆ ಹುಡುಗನಿಂದ ನೀಗಿದರು. ಈ ಬಗ್ಗೆ ಕತೆಗಳೇ ಹುಟ್ಟಿಕೊಂಡವು. ಈ ಕತೆಗಳೇ ಭಯಾನಕ. ನಿಜಕ್ಕಾದರೆ ಈ ಕತೆಗಳೇ ತನ್ನನ್ನು ಕೊಲ್ಲುತ್ತಿವೆ ಎಂದು ಕಂಸ ತನ್ನೊಳಗೆ ನಲುಗಿದ. ಈ ಕತೆಗಳು ಹುಟ್ಟದಂತೆ ಮಾಡುವುದು ಹೇಗೆ? ಆ ಜನಗಳು ಬಾಯಿ ಕಟ್ಟುವುದು ಹೇಗೆ? ಕೃಷ್ಣನ ಕಥೆಯನ್ನು ಲಾವಣಿ ಮಾಡುತ್ತಾ ಹಾಡಿಕೊಳ್ಳುವ
ಈ ಲಾವಣ್ಯವತಿಯರಿದ್ದಾರಲ್ಲ, ಇವರ ಹಾಡನ್ನು ತಡೆಯುವುದು ಹೇಗೆ? ಹಂಸನಿಗೆ ಹೆಂಗಸರೆಂಬವರ ಮೇಲೆ ಕೋಪ ಮಸುಕುತ್ತಿತ್ತು. ಆ ಹುಡುಗನನ್ನೇ ಮಥುರೆಗೆ ಬರುವಂತೆ ಮಾಡಿ ಇಲ್ಲೇ ಬಲಿ ಹಾಕೋಣ ಎಂದ. ಬರುವಂತೆ ಮಾಡಲು ಇಲ್ಲಿ ಬಿಲ್ಲ ಹಬ್ಬದ ನೆವನವನ್ನು ರೂಪಿಸಿ ಎಂದ. ಮಥುರೆಗೆ ಕಾಲಿಟ್ಟ ಕೂಡಲೇ ಅವನ ಅರ್ಧ ಬಲ ಕುಸಿದು ಹೋಗುತ್ತೆ ನೋಡಿರಿ ಎಂದ. ಇದು ನಗರ, ದೊಡ್ಡ ಸೆರೆಮನೆಗಳಿರುವ ಮಹಾನಗರ. ಇಲ್ಲಿ ಆ ಹಸು ಮೇಯಿಸುವವರ ಹುಡುಗನಿಗೆ ದಾರಿ ತಪ್ಪದೇ ಇರುತ್ತದೆಯೇ ಎಂದುಕೊಂಡ. ಅದನ್ನೇ ಅಕ್ರೂರನಲ್ಲಿ ಹೇಳಿದ. ಅಕ್ರೂರನಿಗೆ ಒಳಗೆ ನಗು ಬಂತು, ತೋರಿಸಲಿಲ್ಲ ನಗು. ಏಕೆಂದರೆ ಸ್ವಯಂ ಕಂಸನೇ ಕೃಷ್ಣನ ಕಥೆಯನ್ನು ನಂಬಿದವರಲ್ಲಿ ಮೊದಲಿಗನಾಗಿದ್ದ. ದೇವಕಿಯ ಎಂಟನೆಯ ಮಗುವಿನಿಂದ ನನಗೆ ಮೃತ್ಯು ಎಂದು ಉಸಿರಿದ ಅಶರೀರವಾಣಿಯನ್ನು ಕಂಸನೇಕೆ ನಂಬಬೇಕಿತ್ತು? ಎಂಟನೆಯ ಮಗು ಎಂದ ಮೇಲೆ ಅದು ದೂರದ ಭವಿಷ್ಯವಾಗಿತ್ತು. ಅಲ್ಲದೆ ಆ ವಾಣಿಗೆ ಎಷ್ಟು ಬಗೆಯ ವ್ಯಾಖ್ಯಾನಗಳು ಸಾಧ್ಯವಿತ್ತು. ತನ್ನ ಮೃತ್ಯು ಎಂದ ಮೇಲೆ ಆ ತನ್ನ ಅಳಿಯ ತನ್ನ ಪರಮಶತ್ರುವೆಂದೇ ಒಂದೇ ವ್ಯಾಖ್ಯಾನವನ್ನು ಕಂಸ ನಂಬಿಬಿಟ್ಟ. ಈಗ ಕತೆ ಇಲ್ಲಿಯ ತನಕ ಬಂದಿದೆ. ಅಕ್ರೂರನಿಗೆ ಆಶ್ಚರ್ಯವಾಗುತ್ತಿದೆ. ಕಥೆಯಲ್ಲಿ ಕೃಷ್ಣನ ಪಾತ್ರ ಅನೇಕ ಮುಖಗಳಲ್ಲಿ ಅರಳಿಕೊಳ್ಳುತ್ತಿದೆ, ಬೆಳೆಯುತ್ತಿದೆ. ಆ ಪಾತ್ರದ ಬಗ್ಗೆ ಮೊದಲು ಕೇಳಿದವ ಈಗ ತನ್ನ ತಾನವನನ್ನು ನಂಬುವುದಿಲ್ಲ ಎನ್ನುತ್ತಿದ್ದಾನೆ. ಒಂದು ಪಾತ್ರ ಇನ್ನೊಂದು ಪಾತ್ರವನ್ನು ನಂಬುವುದಿಲ್ಲ, ನಂಬುವುದಿಲ್ಲ ಎಂದು ಗಟ್ಟಿಯಾಗಿ ಹೇಳುತ್ತಿರುವುದೇ ನಂಬುತ್ತಿರುವುದಕ್ಕೆ ಸಾಕ್ಷಿ ಎನ್ನುವುದು ಅಕ್ರೂರನಿಗೆ ತಿಳಿದಿತ್ತು. ನಂಬಿದರೂ ಸಂಘರ್ಷವಿಲ್ಲ, ನಂಬದಿದ್ದರೂ ಸಂಘರ್ಷವಿಲ್ಲ. ನಂಬಿ ನಂಬಲಾರನೆಂದರೆ ನಂಬದೆ ನಂಬಿದನೆಂದರೆ ಸಂಘರ್ಷ ತಪ್ಪಿದ್ದಲ್ಲ. ಪ್ರಾಯ ಇಂತಹ ದ್ವಂದ್ವದಲ್ಲಿ ನುಗ್ಗು ನುರಿಯಾಗಿಯೇ ಮನುಷ್ಯ ಪ್ರಜ್ಞೆ ನಿಜವನ್ನು ತಿಳಿಯಬೇಕಾಗಿದೆ. ಇದೇನೋ ಒಪ್ಪಬಹುದಾದದ್ದು ಎನ್ನಿಸಿದರೂ ಇತಿಹಾಸದುದ್ದಕ್ಕೆ ನಡೆದ ಈ ಸಂಘರ್ಷದಲ್ಲಿ ಎಷ್ಟೊಂದು ಅಮಾಯಕರ ಬಲಿ. ಅಕ್ರೂರನಿಗೆ ಅರ್ಥವಾಗಲಿಲ್ಲ. ಇದ್ದಕ್ಕಿದ್ದಂತೆ ಅವನ ಮನಸ್ಸು ಪರಮ ವಿನೀತವಾಯಿತು. ಬೃಂದಾವನದಿಂದ ರಾಮಕೃಷ್ಣರನ್ನು ಮಥುರೆಗೆ ಕರೆತರಲು ಕಂಸ ತನ್ನನ್ನು ಆಯ್ಕೆ ಮಾಡಿದ್ದ. ಕೃಷ್ಣನ ಕತೆ ಅಕ್ರೂರನ ಕಿವಿ ಮುಟ್ಟುತ್ತಿತ್ತು. ಅದನ್ನು ಕೇಳುತ್ತಿದ್ದಂತೆ ಕಂಸ ಕೃಷ್ಣರ ನಡುವಣ ಅಂತರ ತಿಳಿಯುತ್ತಿತ್ತು. ತನ್ನ ತಂದೆಯನ್ನೇ ಸೆರೆಯಲ್ಲಿ ಇಟ್ಟಿರುವ ಕಂಸನಲ್ಲಿ, ಎಲ್ಲರ ಮಗುವಂತಿರುವ ಕೃಷ್ಣನಲ್ಲಿ, ಎಂಟರ ಹುಡುಗನ ನಾಯಕತ್ವವನ್ನು ಒಪ್ಪುವ ಗೋವಳರ ಅರಿವು ಅಸಾಧಾರಣವಾದುದು ಎಂದು ಅವನಿಗನ್ನಿಸಿತು. ಕಂಸನಂತವನ ದಬ್ಬಾಳಿಕೆಯನ್ನು ಮೂಕರಂತೆ ಸಹಿಸುವ ತಾನು ತನ್ನಂತವರನ್ನು ಅರಿವು ಉಳ್ಳವರು ಎನ್ನಬಹುದೇ? ಕಂಸನ ಪರಿವಾರದಲ್ಲೇ ಇದ್ದರೂ ಕಂಸನ ನಾಯಕತ್ವಕ್ಕೆ ತಾನು ಒಳಗೊಳಗೆ ಹೇಸಿದ್ದ. ಕೃಷ್ಣನನ್ನು ಒಪ್ಪುವುದೇ ಮಥುರೆಯಲ್ಲಿ ನಾಯಕತ್ವದ ಬದಲಾವಣೆಯನ್ನು ಬಯಸಿದಂತೆ ಎಂದು ಹೊಳೆದು ಇತಿಹಾಸದ ಮಹಾನಾಟಕದಲ್ಲಿ ತಾನು ಪಾತ್ರವಾಗಿರುವ ರೋಮಾಂಚನವೊಂದು ಮೂಡಿತು. ಹಾಗೆ ಅಕ್ರೂರ ಸೆರೆಯಲ್ಲಿರುವ ವಸುದೇವ ದೇವಕಿಯರಿಗೂ ನೆರವಾಗುತ್ತಿದ್ದ. ಮಗು ಕೃಷ್ಣನನ್ನು ಸೆರೆಮನೆಯಿಂದ ಗೋಕುಲಕ್ಕೆ ವಸುದೇವ ಕೊಂಡೊಯ್ದ ಸಂಗತಿ ಅವನಿಗೆ ವಸುದೇವನಿಂದಲೇ ತಿಳಿದಿತ್ತು. ಈಗ ತಾನು ಅದೇ ಕೃಷ್ಣನನ್ನು ಮರಳಿ ಮಥುರೆಗೆ ಕರೆತರಲು ಹೊರಟಿದ್ದೇನೆ. ಅಕ್ರೂರನಲ್ಲಿ ಕೃಷ್ಣನ ಬಗ್ಗೆ ವಾತ್ಸಲ್ಯ ಉಕ್ಕಿತು. ಬಿಲ್ಲ ಹಬ್ಬ ಎನ್ನುವುದು ಒಂದು ನೆಪ. ಎಲ್ಲ ಜನಪದರು ಮಥುರೆಯಲ್ಲಿ ಬಂದು ಸೇರುತ್ತಾರೆ ಈ ಹಬ್ಬಕ್ಕಾಗಿ. ಅಂದರೆ ಎಲ್ಲರ ಮುಂದೆ ನಡೆಯಲಿದೆ ಕೃಷ್ಣ ಕಂಸರ ಮುಖಾಮುಖಿ. ಇತಿಹಾಸ ಸೃಷ್ಟಿಯಾಗುತ್ತೆ. ಎಲ್ಲರ ಮುಂದೆ ಕೃಷ್ಣನ ನಾಯಕತ್ವ ತೋರಿ ಬರಲಿದೆ. ಆ ಶರೀರವಾಣಿ ಎಲ್ಲರ ಮುಂದೆ ನಿಜವಾಗಲಿದೆ. ಇದು ಗೋವಳರು ಕೃಷ್ಣನಿಗೆ ಇನ್ನೊಮ್ಮೆ ಪಟ್ಟಾಭಿಷೇಕ ಮಾಡಿದಂತೆಯೇ ಸರಿ. ಕಂಸನೇ ಇಂಥದ್ದೊಂದು ನಾಟಕಕ್ಕೆ ರಂಗವನ್ನು ಸಜ್ಜು ಮಾಡುತ್ತಿದ್ದಾನೆ. ಕೃಷ್ಣನು ಕಥಾ ನಾಯಕನಲ್ಲ ಎಂದು ಹೇಳುತ್ತಲೇ ದೈವದ ತಂತ್ರಕ್ಕೆ ಅಕ್ರೂರನಿಗೆ ಬೆರಗಾಯಿತು. ದೈವಕ್ಕೆ ಬೇಕಾದುದನ್ನೇ ಕಂಸ ನಡೆಸುತ್ತಾನೆ. ಕಂಸನ ಚಿತ್ತವೇ ದೈವ ಚಿತ್ತವಾಗಿದೆ. ದೈವ ಕಂಸನನ್ನು ಪರೋಕ್ಷವಾಗಿ ನಾಶ ಮಾಡುತ್ತೆ ಎಂದರೆ ಕಂಸ ತನ್ನ ನಾಶವನ್ನು ತಾನೇ ಮಾಡಿಕೊಂಡಂತೆ ಎಂದಂತೆ ಕೂಡ. ದೈವದ ಮೂಲಕ ತನಗೆ ಬೇಕಾದುದನ್ನು ಸಾಧಿಸಿಕೊಳ್ಳಬಹುದು ಎನ್ನುತ್ತಾನೆ ಮಾನವ. ನಿಜಕ್ಕಾದರೆ ತನಗೆ ಬೇಕಾದುದನ್ನೇ ದೈವವೇ ಮಾನವನ ಮೂಲಕ ಸಾಧಿಸಿಕೊಳ್ಳುತ್ತಿದೆ, ಮಾನವನ ನಾಶವನ್ನೂ ಕೂಡ. ಅಕ್ರೂರನಿಗೆ ಒಂದು ಕ್ಷಣ ಮೈನಡುಗಿತು. ನಾಶವೆಂದರೆ ಹೊಸ ಹುಟ್ಟು ಎಂದು ಕುಳಿಯಿತು. ಅಕ್ರೂರ ಕುದುರೆಗಳಿಗೆ ಚಾಟಿ ಬೀಸಿ ರಥದ ವೇಗವನ್ನು ಹೆಚ್ಚಿಸಿದ. ಅಕ್ರೂರನ ರಥ ಬೃಂದಾವನವನ್ನು ತಲುಪಿತು. ಹುಡುಗರೆಲ್ಲ ಗುಂಪು ಕೂಡಿದರು. ಹಿರಿಯರಿಗೆ ಆತಂಕ, ಗೋಪಿಕೆಯರಿಗೆ ಎದೆಬಡಿದ ಹೆಚ್ಚಿತು. ಎಲ್ಲರಿಗಿಂತ ಮುನ್ನ ಯಾರು ಹೇಳದೆ ಗೋಪಿಕೆಯರಿಗೆ ತಿಳಿಯಿತು, ಇದು ಕೃಷ್ಣನನ್ನು ಒಯ್ಯಲು ಬಂದ ರಥ. ಎಂಥ ವಿಚಿತ್ರವಿದು ತಿಳುವಳಿಕೆಯ ಈ ತಿರುವುಗಳು! ನಾವು ಬಹುವಾಗಿ ಪ್ರೀತಿಸುವ ವಸ್ತುವಿಗೆ ಲೋಕದ ದೃಷ್ಟಿಯಾಗಿ ಬಿಡುತ್ತೆ ಎಂಬ ತಿಳುವಳಿಕೆ, ನಮಗೆ ಬೇಕಾದುದಕ್ಕೆ ಕೊಂಚುವವರು ಬಹಳ ಜನ ಇರುತ್ತಾರೆ ಎಂಬ ತಿಳುವಳಿಕೆ, ಪ್ರೀತಿಯ ಜೊತೆಗೆ ವಿರಹದ ಕಾಣಿಕೆ, ಪ್ರೀತಿಯೇ ವಿರಹದ ಸಿದ್ಧತೆ. ಇಡೀ ಲೋಕಕ್ಕೆ ಸಂಬಂಧಿಸಿದ ವಸ್ತುವನ್ನೇ ನಾವು ಉತ್ಕಟವಾಗಿ ಬಯಸಿ ಕೈಗೆ ಎತ್ತಿಕೊಳ್ಳುವುದೇನು? ಅಕ್ರೂರನಲ್ಲ ಇವ, ಮಹಾಕ್ರೂರ ಎಂದುಕೊಂಡರಂತೆ ಗೋಪಿಕೆಯರು. ಇನ್ನು ಮಥುರೆ ಎಂಬ ರಾಜಧಾನಿಯಲ್ಲಿ
ನಮ್ಮ ನೀಲ ಬಣ್ಣದ ಹುಡುಗರನ್ನು ಎದೆಯ ಮೇಲೆತ್ತಿಕೊಳ್ಳುವ ಹುಡುಗಿಯರೆಷ್ಟೋ ಎಂದು ಹಳಹಳಿಸಿದರಂತೆ. ಹಾಗೆ ಮಥುರೆಯಲ್ಲಿ ಗೋಪಿಕೆಯರಿರುವ ಕನಸನ್ನು ಗೋಪಿಕೆಯರೇ ಮೊದಲು ಕಂಡರು. ಕೃಷ್ಣ ತಾನೇ ಗೋಪಿಕೆಯರ ಬಳಿಗೆ ಬಂದ. ಅವರ ಕೈ ಹಿಡಿದು ಅಷ್ಟು ಹೊತ್ತು ಸುಮ್ಮನೆ ನಿಂತ. ಕಂಬನಿಗೆ ಗಲ್ಲ ಒದ್ದೆಯಾಯಿತು ಗೋಪಿಕೆಯರಿಗೆ. ಕೃಷ್ಣ ಹೇಳಿದನಂತೆ, ನನ್ನ ತಾಯಿಯ ಬಳಿ ತಂದೆಯ ಬಳಿ ನನ್ನನ್ನು ಕಳಿಸಿಕೊಡಬೇಕಾದವರು ನೀವು. ನಿಮ್ಮ ಒಪ್ಪಿಗೆ ಇದ್ದರೆ ಅಲ್ಲಿ ತಾಯಿಯ ಬಳಿ ಸುಖವಾಗಿರಬಲ್ಲೆ. ಮಗಳನ್ನು ಗಂಡನ ಮನೆಗೆ ಕಳುಹಿಸಿಕೊಡಲೇಬೇಕಲ್ಲವೇ? ಅದರದ್ದೇ ಇನ್ನೊಂದು ಮುಖವಿದು. ವಿದಾಯವೇ ಬದುಕಿನ ನಿಜ. ಅದನ್ನು ಒಪ್ಪುವುದೇ ಅರಿವು. ಸಹಿಸಿಕೊಳ್ಳುವುದು ಹೇಗೆ ಎಂದು ಎಲ್ಲರೂ ಒಟ್ಟಾಗಿ ಉಲಿದರಂತೆ ಗೋಪಿಕೆಯರು. ಕೃಷ್ಣ ಹೇಳಿದ, ನಮ್ಮ ಒಳಗಿನ ನಿಜ ನಮ್ಮನ್ನು ಹೇಗೆ ಸಹಿಸಿಕೊಂಡಿದೆ ಗೊತ್ತೇನು? ಆ ಒಳಗಿನ ನಿಜವನ್ನು ಬೇಕಾದರೆ ದೇವರೇನೆ, ಅದು ಈ ಲೋಕಕ್ಕೆ ನಮ್ಮನ್ನು ಒಪ್ಪಿಸಿ ತಾನು ಸದಾ ವಿದಾಯದ ಭಾವದಲ್ಲಿ ಇರುವಂತಿದೆ. ಸತ್ಯ ಅಡಗಿದೆ ಎನ್ನುತ್ತಾರಲ್ಲ ತಿಳಿದ ಮಂದಿ, ಅಡಗಿದೆ ಎಂದರೆ ಸತ್ಯ ನಮ್ಮ ವಿರಹವನ್ನು ಅನುಭವಿಸುತ್ತಿದೆ. ನಮ್ಮನ್ನು ಅದಕ್ಕೆ ಒಪ್ಪಿಸದೆ ನಾವದನ್ನು ಪಡೆಯಲಾರೆವು. ಮತ್ತು ಒಪ್ಪಿಸುವುದು ಎಂದರೆ ನಮಗೆ ನಾವೇ ವಿದಾಯವನ್ನು ಕೋರಿದಂತೆ. ಅದಿರಲಿ, ನಿಮ್ಮ ವಿರಹ ನನ್ನನ್ನು ಎಂದು ಬಿಟ್ಟಗಲುವುದಿಲ್ಲ ಎಂದು ಹೇಳುತ್ತಾ ಕೃಷ್ಣ ಉಡಿಯ ಪೀತಾಂಬರದಲ್ಲಿ ಸಿಕ್ಕಿಸಿಕೊಂಡಿದ್ದ ಕೊಳಲನ್ನು ಎತ್ತಿಕೊಂಡ. ನುಡಿಸುತ್ತಾನೇನೋ ಎಂದುಕೊಂಡರು ಗೋಪಿಕೆಯರು. ಎಲ್ಲರೂ ಕೈ ಚಾಚಿ ಎಂದ ಚಾಚಿದರು. ತನ್ನ ಕೊಳಲನ್ನು ಅವರ ಅಂಗೈಯಲ್ಲಿಟ್ಟು ಹೇಳಿದ, ಇನ್ನು ಕೊಳಲು ನುಡಿಸಲಾರೆ. ಎಲ್ಲರೂ ಕೇಳಲಿ ನಿನ್ನ ಕೊಳಲು ಎಂದು. ಅದು ದೊಡ್ಡ ಮಾತೆಂದು ಆಡಬೇಡಿ. ಆ ದೊಡ್ಡ ಮಾತು ಹುಸಿ. ನನ್ನ ಕೊಳಲು ನಿಮಗೇ ಮೀಸಲು. ಗೋಪಿಕೆಯರು ಕರಗಿ ಹೋದರು. ಬಿದಿರ ಹಸಿರು ಮೆಳೆಗಳು ತಲೆ ತೂಗಿದವು. ಸ್ತಬ್ಧರಾಗಿ ಗೋಪಿಕೆಯರು ನೋಡುತ್ತಿದ್ದಂತೆಯೇ ಕೃಷ್ಣನನ್ನು ಬಲರಾಮನನ್ನು ಏರಿಸಿಕೊಂಡು ಅಕ್ರೂರರ ರಥ ಮಥುರೆಯತ್ತ ಓಡಿತು. ಪ್ರಯಾಣದ ಉದ್ದಕ್ಕೂ ಕೃಷ್ಣ ಅಕ್ರೂರರನ್ನು ನಕ್ಕು ನಗಿಸುತ್ತಲೇ ಇದ್ದ. ತಾನೇ ರಥ ಹೊಡೆಯಲೇ ಎಂದು ಕೇಳುತ್ತಿದ್ದ. ಕುದುರೆಗಳ ಮೇಲೆ ಕೆಲವು ಸ್ಪರ್ಶ ಬಿಂದುಗಳಿವೆ, ಅಲ್ಲಿ ಉತ್ತೇಜಿಸಿದರೆ ಸಾಕು, ಕಸುವಿನಿಂದ ಓಡುತ್ತವೆ, ಚಾಟಿ ಬೀಸಿ ಹೊಡೆಯಬೇಕಿಲ್ಲ ಎನ್ನುತ್ತಿದ್ದ. ಮಥುರೆಯಲ್ಲಿ ನಿನ್ನ ಕತೆ ಜನಜನಿತವಾಗಿ ಬಿಟ್ಟಿದೆ ಎಂದ ಅಕ್ರೂರ. ಹೇಳಿದ್ದಕ್ಕೆ, ನಾನು ಬರುವ ಮೊದಲೇ ನನ್ನ ಕತೆ ಮುಟ್ಟಿಬಿಟ್ಟಿದೆ, ಇನ್ನು ನನ್ನ ಕೆಲಸ ಸುಗಮವಾಯಿತು ಎನ್ನುತ್ತಿದ್ದ. ಕೃಷ್ಣನ ಈ ಜೀವನ ಸಮೃದ್ಧಿ ಅಕ್ರೂರನನ್ನು ಮುಟ್ಟಿ ಚಕಿತಗೊಳಿಸುತ್ತಿತ್ತು. ಈತ ದೇವರೇ ನಿಜ ಎಂದುಕೊಂಡ. ಮಗು ಕೃಷ್ಣನನ್ನು ವಸುದೇವ ಗೋಕುಲಕ್ಕೆ ಒಯ್ದ ಸಂಗತಿಯನ್ನು ಅಕ್ರೂರ ಪ್ರಸ್ತಾಪಿಸಿದಾಗ ಕೃಷ್ಣ ಹೇಳಿದ, ಹೌದು, ನಾನು ಕಿತ್ತು ನೆಟ್ಟ ಸಸಿ, ನಮ್ಮಣ್ಣನು ಹಾಗೆಯೇ ಅಂತೆ. ಕಿತ್ತು ನೆಟ್ಟ ಸಸಿಗೆ ಅದ್ಭುತವಾದ ಫಲ ಸಮೃದ್ಧಿ, ಜೀವನ ಸಮೃದ್ಧಿಯಂತೆ ಎಂದು ಕಣ್ಣು ಮಿಟುಕಿಸಿದ. ಅದೇಕೆ ಹಾಗೆ ಎಂದು ಅಕ್ರೂರ ಕೇಳಿದ. ಏಕೆಂದರೆ ಒಮ್ಮೆ ಕಿತ್ತು ನೆಟ್ಟ ಸಸಿಯ ಮನದಾಳದಲ್ಲಿ ಸದಾ ಜೀವನ್ ಮರಣ ಸಾಂಗತ್ಯ, ಈ ಬದುಕು ಸಾವಿನೊಂದಿಗೆ ಸದಾ ತಳುಕು ಹಾಕಿಕೊಂಡಿರುವ ಅನುಭವ. ಈ ಅನುಭವದಿಂದಾಗಿ ಬದುಕಿಗೆ ಕೊಟ್ಟು ಹೋಗಬೇಕಾದುದು ಎಲ್ಲವನ್ನೂ ಕೊಟ್ಟು ಹೋಗಬೇಕೆಂಬ, ಮಾಡಬೇಕಾದುದನ್ನೆಲ್ಲ ಮಾಡಿ ಮುಗಿಸಬಿಡಬೇಕೆಂಬ ತವಕ, ಕರ್ಮೋತ್ಸಾಹ, ನನ್ನದೆಲ್ಲವೂ ಬೇಗ, ಅವಸರವಸರವಲ್ಲವೇ ಎಂದು ಮತ್ತೆ ಮೋಹಕವಾಗಿ ನಕ್ಕ ಕೃಷ್ಣ. ಕಿತ್ತು ನೆಟ್ಟ ಸಸಿ ಎಂಬ ಮಾತಿಗೆ ಅವತಾರ ಎಂಬ ಪ್ರತಿ ಮಾತೊಂದು ಅಕ್ರೂರನಿಗೆ ಹೊಳೆಯಿತು. ಅದು ಅವನು ಹೇಳಲಿಲ್ಲ. ಕೃಷ್ಣ ಮತ್ತೆ ಹೇಳಿದ, ನಮ್ಮ ಮಾವ ಕಂಸನಿಗೆ ಸಾವಿನ ಭಯದಿಂದಲೇ ಸಾವು ಅನ್ನಿಸುತ್ತೆ. ಅಶರೀರವಾಣಿ ಆಯ್ತಂತಲ್ಲ, ಅಶರೀರವಾಣಿ ಅದನ್ನು ಕೇಳಿ ಮಾವ ಕಂಗೆಟ್ಟನಂತೆ. ಅಂದರೆ ಅವನನ್ನು ಕೊಲ್ಲುವ ಬೇರೆ ಇನ್ನೊಂದು ಶರೀರವೇ ಬೇಕಿಲ್ಲ ಎಂದಂತಾಯಿತು. ಅವನ ಶರೀರವೇ ಅವನನ್ನು ಕೊಲ್ಲುತ್ತದೆ ಎಂದಂತಾಯಿತು. ಮಥುರೆಯ ಗಡಿ ಬಂದಿತ್ತು. ಅಕ್ರೂರನಿಗೆ ಸೋಜಿಕವಾಯಿತು. ಅವನ ಮನಸ್ಸಿನಲ್ಲಿ ಕಂಸನ ಸಾವು ಸಂಭವಿಸಿಬಿಟ್ಟಿತ್ತು. ಕಂಸನನ್ನು ಮುಟ್ಟದೆ ಅಶರೀರವಾಗಿಯೇ ಕೃಷ್ಣ ಅದನ್ನು ಸಾಧಿಸಿಬಿಟ್ಟಿದ್ದ. ಇವನ ಮಾತೆಲ್ಲ ಅಶರೀರವಾಣಿ ಎಂತೆಯೇ ಇದೆ ಎಂದುಕೊಳ್ಳುತ್ತಾ ಅಕ್ರೂರ ರಾಮಕೃಷ್ಣರಿಗೆ ಹಸ್ತಲಾಘವನ್ನಿತ್ತು ಮಥುರೆಯ ಮಣ್ಣಲ್ಲಿ ಇಳಿಸಿದ. ಸ್ವಯಂ ಅಕ್ರೂರನೇ ಊಹಿಸಿರಲಿಲ್ಲ ಮಥುರೆಯಲ್ಲಿ ಇಂಥದ್ದೊಂದು ಸ್ವಾಗತ ಹುಡುಗರಿಗೆ ಕಾದಿರುತ್ತದೆ ಎಂದು. ಮನೆಯ ಉಪ್ಪರಿಗೆಯಲ್ಲಿ ಜನ ಸೇರಿದ್ದರು. ಹೆಂಗಸರು ಹಿಡಿತುಂಬ ಹೂ ಎರಚುತ್ತಿದ್ದರು. ಹಾದಿಯಲ್ಲೆಲ್ಲ ಹೂ ಚೆಲ್ಲಿತ್ತು. ಮನೆಯ ಮುಂದೆ ರಂಗವಲ್ಲಿಗಳಿದ್ದವು. ಬಾಗಿಲಲ್ಲಿ ಬಾಳೆಯ ಮಾವಿನ ಸೊಪ್ಪಿನ ತೋರಣಗಳಿದ್ದವು. ಇದೆಲ್ಲ ಬಿಲ್ಲ ಹಬ್ಬದ ಸಂಭ್ರಮ ಎಂದು ತೋರಿಕೆಯ ಮಾತು. ಕೃಷ್ಣನಿಗೆ ಸ್ವಾಗತವಿದು ಎಂದು ಅಕ್ರೂರನಿಗೆ ಹೊಳೆಯಿತು. ಇಲ್ಲದಿದ್ದರೆ ಮನೆ ಮನೆಯ ಮಕ್ಕಳ ತಲೆಗೆ ನವಿಲುಗರಿಯ ಸಿಂಗಾರ ಏಕಂತೆ. ಮಥುರೆಯ ಬೀದಿಗಳಲ್ಲಿ ರಾಮಕೃಷ್ಣರು ಬಿಜ ಮಾಡುತ್ತಿದ್ದಂತೆ ಕಂಸನಿಗೆ ವಾರ್ತೆ ಮುಟ್ಟಿತು. ಹೆಣ್ಣು ಮಕ್ಕಳು ಹೂ ಚೆಲ್ಲುತ್ತಿದ್ದಾರೆ, ಕೆಸರರಚಬೇಕಿತ್ತು ಎಂದು ಯೋಚಿಸಿದ. ಆಗ ಕಂಸನ ಅರಮನೆಗೆ ಹೊರಟಿದ್ದಳು ಗಂಧ ಭರಣಿಗಳಲ್ಲಿ ಅಂಗ ರಾಗ ಸುಗಂಧಗಳನ್ನು ಹೊತ್ತು ಆ ಹುಡುಗಿ. ಅವಳ ಹೆಸರೇ ತಿಳಿಯದು. ತ್ರಿವಕ್ರೆ ಎನ್ನುವರು, ಕುಬ್ಜೆ ಎನ್ನುವರು ಮಂದಿ. ಹಾಗೆ ಇದ್ದಳಾಕೆ. ದೇಹವೆಲ್ಲ ಡೊಂಕು ಡೊಂಕು, ಮನದಲ್ಲಿ ಅಪಾರ ಕೀಳರಿಮೆ, ಕೊರಗು, ಬೆರಳುಗಳು ಡೊಂಕಾದರೇನು? ಅಂಗರಾಗವನ್ನು ಪೂಸುವ ಎಂಥ ಕಲೆ ಇತ್ತು ಆ ಕೈಗಳಲ್ಲಿ? ಅದು ಯಾರಿಗೂ ತಿಳಿದಿರಲಿಲ್ಲ, ಯಾರಿಗೂ ಬೇಕಿರಲಿಲ್ಲ.
ಕೃಷ್ಣ ಹುಡುಗಿ ಕೃಷ್ಣನ ಬಗ್ಗೆ ಕೇಳಿದ್ದಳು. ಅದೊಂದು ಪದಪುಂಜ ಅವಳ ಎದೆಯಲ್ಲಿ ಮನೆ ಮಾಡಿತ್ತು. ಚಂದನ ಚರ್ಚಿತ ನೀಲ ಕಲೇವರ ಪೀತ ವಸನವನ ಮಾಲಿ. ಚಂದನವನ್ನು ಪೂಸಿದ ನೀಲ ನಸು ಬಣ್ಣದ ದೇಹ ಹಳದಿಯ ಬಟ್ಟೆ ಕೊರಳಲ್ಲಿ ಕಾಡು ಹೂಗಳ ಹಾರ ತೊಟ್ಟವನು. ಇಂಥವನ ಮೈಗೆ ತಾನು ಒಮ್ಮೆಯಾದರೂ ಈ ಬದುಕಿನಲ್ಲಿ ತಾನೇ ಸಿದ್ಧಪಡಿಸಿದ ಚಂದನದ ಅಂಗರಾಗ ಪೂಸಬೇಕೆಂಬಾಸೆ. ತನ್ನ ಕಲೆಗಾಗಿಯೇ ಆ ಪದಪುಂಜ ಸೃಷ್ಟಿಯಾದಂತೆ ಕೃಷ್ಣ ವರ್ಣ ರಂಜಿತ ಹುಡುಗ ಎಂದು ಆಗಾಗ್ಗೆ ತನ್ನಲ್ಲಿ ಅಂದುಕೊಳ್ಳುವಳು. ಬಣ್ಣಗಳಿಗೆ ಗಂಧ ಇರುವುದು ಅವಳಿಗೆ ತಿಳಿದಿತ್ತು. ಕಣ್ಣುಗಳಿಂದಲೇ ಮೂಸುವುದಕ್ಕಾಗುತ್ತೆ ಎನ್ನುವುದು ತಿಳಿದಿತ್ತು. ಹಳದಿಯ ಬಟ್ಟೆ ಉಟ್ಟವನಂತೆ ಎನ್ನುವಾಗ ನೆನಪಾದಂತೆ ಬಟ್ಟೆ ಏಕಂತೆ ತಾನು ಹಳದಿಯ ಬಣ್ಣದ ಗಂಧವನ್ನು ಅವನುಡುವ ಪೀತಾಂಬರದಂತೆ ಅವನಿಗೆ ಪೂಸಿ ಉಡಿಸಬಲ್ಲೆ ಎಂದು ತುಂಟ ನಗು ತನ್ನಲ್ಲೇ ನಗುವಳು. ನೋಡು ನೋಡುತ್ತಾಳೆ, ಇದ್ದಕ್ಕಿದ್ದಂತೆ ಅವಳ ಎದೆ ಬಡಿತ ನಿಂತಂತಾಯಿತು. ಅದೇ ಹುಡುಗ, ಅದೇ ಪದಪುಂಜದ ವರ್ಣಮಯ ಸಾಕಾರ ರೂಪ ತನ್ನೆದುರು ನಡೆದು ಬರುತ್ತಿದೆ. ಪೀತಾಂಬರ ನೆರಿಗೆ ಸರಿಪಡಿಸಿಕೊಳ್ಳುತ್ತಿರುವಂತೆ ತನ್ನನ್ನೇ ನೋಡುತ್ತಿದ್ದಾನೆ. ಏನು, ತನ್ನ ಮನದ ಮಾತು ಅವನಿಗೆ ತಿಳಿಯಿತೇನು? ತ್ರಿವಕ್ರೆ ಮೊದಲ ಬಾರಿಗೆ ಉತ್ಕಟವಾಗಿ ನಾಚಿಕೊಂಡಳು. ಅವನು ಹತ್ತಿರ ಬರುತ್ತಿದ್ದಾನೆ. ತಾನು ಹೊತ್ತ ಅಂಗರಾಗ ಸಾಮಗ್ರಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅವನು ಬಂದೇ ಬಂದ. ಈ ಹುಡುಗ ಅವಳನ್ನು ನೋಡಿದ್ದಂತೆ ಇದುವರೆಗೆ ಯಾರೂ ಅವಳನ್ನು ನೋಡಿರಲಿಲ್ಲ. ಈ ನೋಟದಲ್ಲಿ ಮಮತೆ, ಕರುಣೆ, ಪ್ರೀತಿ, ಕಣ್ಣ ಕೊನೆಯ ತುಂಟ ಶೃಂಗಾರವೂ ಇದೆಯೇನು? ಎಲ್ಲ ಸಜ್ಜನರು ಅವಳನ್ನು ಅದೊಂದು ಅನುಕಂಪದಿಂದ ಎಂಬಂತೆ ನೋಡಿದ್ದರು. ಈ ಹುಡುಗನ ಕಣ್ಣ ನೋಟದಲ್ಲಿ ಅನುಕಂಪದ ಭಾವವೇ ಇಲ್ಲ. ಎಲ್ಲ ಜೀವಂತ, ಅದರ ಪ್ರಕೃತಿಗೆ ತ್ರಿವಕ್ರೆ ತಲೆ ತಗ್ಗಿಸಿದಳು. ಕೃಷ್ಣ ಎಲ್ಲರ ನಡುವೆ ಈ ಗಂಧದ ಹುಡುಗಿಯನ್ನು ಮಾತನಾಡಿಸಿ ಸುತ್ತಲೆಲ್ಲ ಸುಗಂಧ ಹಬ್ಬಿದೆ. ಎಲ್ಲಿಗೆ ಈ ಗಂಧ ಯಾತ್ರೆ? ಮಥುರೆಯ ಅರಮನೆಗೆ. ಓ, ನಾವು ಅಲ್ಲಿಗೆ ಹೊರಟಿರುವೆವು. ಅರಮನೆಗೆ ಹೋಗಬೇಕಾದರೆ ಗಂಧ ಹಚ್ಚಿಕೊಳ್ಳಬೇಕೇನು? ಗೊತ್ತೇ ಇರಲಿಲ್ಲ, ನಾವು ಹಸುಮೇಯಿಸುವ ಮಂದಿಯಲ್ಲವೇ. ಹಾಗಾದರೆ ಸ್ವಲ್ಪ ಗಂಧ ದ್ರವ್ಯ ಕೊಡುತ್ತೀಯೇನು? ಇಲ್ಲ. ಒಂದು ಉಪಕಾರ ಮಾಡು ಎಳ್ಳಿ ಹುಡುಗರಿಗೆ. ಅದು ಕೊಡುವುದಕ್ಕೆ ಇದ್ದದ್ದಲ್ಲ, ಮತ್ತೆ ಪೂಸುವುದಕ್ಕೆ ಇದ್ದದ್ದು. ಹಾಗಾದರೆ ಹಾಗೆಯೇ ಮಾಡಲ್ಲ. ಓ ನನ್ನ ಕೃಷ್ಣ, ನೀನದನ್ನು ಕೇಳಬೇಕೇನು ಎನ್ನುತ್ತಾ ಹುಡುಗಿ ಭಾವೋದ್ವೇಗಕ್ಕೆ ಒಳಗಾದಳು. ಕೃಷ್ಣನ ಪಾದದ ಬಳಿ ಕುಸಿದಳು. ಎದೆಯ ಭರಣಿಯನ್ನು ತೆರೆದಳು ಎಂಬಂತೆ ತನ್ನೆಲ್ಲ ಮಾರ್ಜನ ಕಲೆಯನ್ನು ಏಕಾಗ್ರತೆಯ ಹದಕ್ಕೆ ತಂದು ಕೃಷ್ಣನ ಆ ಮೃದು ಮೈಗೆ ಗಂಧನದ ಅಭ್ಯಂಜನ ಮಾಡಿಸಿದಳು, ಮೈಮರೆತಳು. ತ್ರಿವಕ್ರೆ ಹಳದಿಯ ಗಂಧ ಹಚ್ಚುತ್ತಿರಬೇಕಾದರೆ ಕೃಷ್ಣ ಹೇಳುತ್ತಿದ್ದ, ಹಳದಿ ದೇವರ ಬಣ್ಣ, ಬಂಗಾರದ ಬಣ್ಣ, ಕೇಳಲಿಲ್ಲವೇನು? ಕಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿ ಹಿತಂ ಮುಖಂ. ತ್ರಿವಕ್ರೆ ನೀಲಿಯ ಕಸ್ತೂರಿ ಕಾಡಿಗೆ ಹಚ್ಚುತ್ತಿರಬೇಕಾದರೆ ಹೇಳುತ್ತಿದ್ದ, ನೀಲಿ ಆಗಸದ ಬಣ್ಣ, ಕಡಲಿನ ಬಣ್ಣ, ಬಯಲಿನ ಬಣ್ಣ, ಪ್ರಾಣತತ್ವದ ಬಣ್ಣ. ಬಿಳಿಯ ಜವಾಜಿ ಹತ್ತುತ್ತಿರಬೇಕಾದರೆ ಹೇಳುತ್ತಿದ್ದ, ಬಿಳಿ ಸತ್ವಗುಣದ ಬಣ್ಣ, ಅರಿವಿನ ಬಣ್ಣ. ಕೇಳಲಿಲ್ಲವೇನು? ಸರ್ವ ಶುಕ್ಲಾ ಸರಸ್ವತಿ. ಗಂಧಾರ್ಚನೆಯ ಕೇಶಾದಿ ಪಾದಾಂತ ಸೇವೆ ಕೊನೆಯ ಹಂತಕ್ಕೆ ಬರುತ್ತಿದ್ದಂತೆ ತ್ರಿವಕ್ರೆ ಈ ಭೂಮಿಯ ಮೇಲಿರಲಿಲ್ಲ. ಕೃಷ್ಣನ ಪಾದದ ಹೆಬ್ಬೆರಳಿಗೆ ಚಂದನ ಹಚ್ಚುತ್ತಿದ್ದಂತೆ ಕೃಷ್ಣ ತ್ರಿವಕ್ರೆಯ ಪಾದಗಳ ಎರಡು ಹೆಬ್ಬೆರಳುಗಳ ಮೇಲೆ ತನ್ನ ಹೆಬ್ಬೆರಳನ್ನು ಊರಿದನಂತೆ ಬಲವಾಗಿ. ಹುಡುಗಿಯ ಎರಡು ತೋಳುಗಳನ್ನು ಹಿಡಿದು ಬಲವಾಗಿ ಮೇಲೆತ್ತಿದನಂತೆ. ತ್ರಿವಕ್ರೆಯ ಬೆನ್ನಿನ ಮೈಯ ನಟಿಕೆ ಮುರಿದವು. ಮೈಯ ಸುಖದ ನೋವಿನ ಲಹರಿ ಹರಿದವು. ನೋಡುತ್ತಾಳೆ, ಮೈಯ ಡೊಂಕುಗಳೆಲ್ಲ ಹೋಗಿ ಮೈ ರುಜುವಾಗಿ ಬಿಟ್ಟಿದೆ. ಪ್ರಾಣದ ಲಹರಿ ಅಂಗಾಂಗಗಳಲ್ಲಿ ಸುಖವಾಗಿ ತಡೆಯಿಲ್ಲದೆ ಹರಿಯುತ್ತಿದೆ. ಕುಬ್ಜೆ ಕೃಷ್ಣನ ನೇರಕ್ಕೆ ಎತ್ತರವಾಗಿ ಬಿಟ್ಟಿದ್ದಾಳೆ. ಕೃಷ್ಣನ ಕಣ್ಮಣಿಯಲ್ಲಿ ತನ್ನ ಸುರ ಸುಂದರ ಪ್ರತಿಬಿಂಬ ಕಾಣುತ್ತಿದೆ. ಕೃಷ್ಣ ನೀಲಗನ್ನಡಿಯಂತೆ ಹೊಳೆಯುತ್ತಿದ್ದಾನೆ. ಅವಳು ತ್ರಿವಕ್ರೆ, ಅವನು ತ್ರಿಭಂಗ ಮುರಾರಿ. ಇದು ಈ ಇರುವರ ಕತೆ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮುಂದಿನ ಭಾಗ ಮುಂದಿನ ಭಾನುವಾರ. ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.